शुक्रवारी सुवर्णसौधमधील सेंट्रल हॉलमध्ये जिल्हा पालकमंत्री जगदीश शेट्टर यांच्या अध्यक्षतेखाली 2019-20 ची तिसरी त्रैमासिक विकास आढावा म्हणजेच KDP बैठक पार पडली. यावेळी पूर परिस्थितीमुळे नुकसानग्रस्त झालेल्या घरांसाठी भरपाई, पीक विमा आणि रस्ते, पूल, शाळा यांसह अन्य मूलभूत सुविधा उपलब्ध करण्याचे काम तात्काळ पूर्ण करावे. संपर्कासाठी आवश्यक असणारे मुख्य रस्ते आणि ग्रामीण भागातील रस्त्यांच्या दुरुस्तीचे काम येत्या 10 दिवसात पूर्ण करावे. विलंब झाल्यास अधिकाऱ्यांविरुद्ध कठोर कारवाई करण्याचा इशारा राज्याचे अवजड आणि लघुउद्योग तसेच बेळगाव जिल्हा पालकमंत्री जगदीश शेट्टर यांनी दिला आहे. सरकारच्या वतीने पूरग्रस्त भागातील नागरिकांना नुकसान भरपाई देण्यात आली आहे. मात्र अधिकारी वर्गाच्या बेजबाबदारीपणामुळे ही भरपाई योग्यरित्या नुकसानग्रस्तापर्यंत पोहोचलीच नाही. यापुढे अशा बेजबाबदार अधिकाऱ्यांविरुद्ध कठोर कारवाई हाती घेण्यात यावी असा आदेश पालकमंत्री जगदीश शेट्टर यांनी जिल्हाधिकारी डॉक्टर SB बोम्मनहळ्ळी यांना दिला आहे. ಈ ಸುವರ್ಣಸೌಧ ಇದು ಉಪಯೋಗ ಆಗಬೇಕು. ಅಧಿವೇಶನ ಇಲ್ಲದಂಥ ಸಂದರ್ಭದಲ್ಲಿ ಇಲ್ಲಿ ಬೇರೆ ಬೇರೆ ಸಭೆಗಳು ಮತ್ತು ಇಲಾಖೆಯ ಮೀಟಿಂಗ್ಗಳು ಎಲ್ಲ ನಡೀಬೇಕು ಅನ್ನುವಂಥದ್ದು ಈಗಾಗಲೇ ಕೆಲವು RDP ಆದಂತೂ ಇಲಾಖೆ ಹಿರಿಯ ಅಧಿಕಾರಿಗಳ ಸಭೆಯಲ್ಲಿ ನಡೀತಾ ಇದ್ದಾವೆ. ಆ ಹಿನ್ನೆಲೆಯಲ್ಲಿ ನಾನೇ ಅಧಿಕಾರಿಗಳಿಗೆ ಸಲಹೆಯನ್ನು ಕೊಟ್ಟು ಇವತ್ತು ಇಲ್ಲಿ KDP ಮೀಟಿಂಗ್, ಬೆಳಗಾವಿ ಜಿಲ್ಲೆಯ KDP ಮೀಟಿಂಗನ್ನು ಇವತ್ತು ಸುವರ್ಣಸೌಧದಲ್ಲಿ ಈ ಒಂದು ಹಾಲ್ನಲ್ಲಿ ನಡೆಸಬೇಕು ಅನ್ನುವಂಥದ್ದನ್ನು ಹೇಳಿದ ಮೇಲೆ ಇಲ್ಲಿ ಒಂದು ಅರೇಂಜ್ಮೆಂಟ್ ಮಾಡಿದ್ದಾರೆ. ಮತ್ತೊಂದು ಒಳ್ಳೆಯ ವಾತಾವರಣ ನಿರ್ಮಾಣ ಆಗಿದೆ ಮತ್ತು ಎಲ್ಲ ಅಧಿಕಾರಿಗಳು ಇಲ್ಲಿ ಬಂದಿದ್ದಾರೆ. ನಮ್ಮೆಲ್ಲ ಶಾಸಕರು ಇವತ್ತು ಇಲ್ಲಿ ಬಂದಿದ್ದಾರೆ. ನಮ್ಮ ಲೋಕಸಭಾ ಸದಸ್ಯರು ಚಿಕ್ಕೋಡಿ ಮತ್ತು ನಮ್ಮ ಕೇಂದ್ರದ ಸಚಿವರು ಬಂದಿದ್ದಾರೆ. ನಮ್ಮ ಸಚಿವರು ಉಳಿದವರು ಬಂದಿದ್ದಾರೆ. ಹೀಗಾಗಿ ಇವತ್ತು ಈ ರೀತಿಯಾದಂಥ ಒಂದು ರೂಢಿಯನ್ನು ನಾವು ಮಾಡಿದರೆ ಈ ಸುವರ್ಣಸೌಧ ನಿಜವಾಗಿ ಏನೊಂದು ಇಲ್ಲಿ ಕಟ್ಟಡ ಕಟ್ಟಾಗಿ ಬೆಳಗಾವಿಗೆ ಒಂದು ಭಾಳ ಒಂದು ದೊಡ್ಡದಾದಂಥ ಗೌರವ ತರುವಂಥ ಒಂದು ಸೌಧ. ಇದಕ್ಕೆ ಇನ್ನೂ ಹೆಚ್ಚಿನ ರೀತಿಯಂಥ ಒಂದು ಕ್ರಿಯಾ ಆಕ್ಟಿವಿಟೀಸ್ ನಡೀಲಿಕ್ಕೆ ಸಾಧ್ಯ ಇದೆ. ಅದಕ್ಕೆ ಇದೊಂದು ಪ್ರಾರಂಭ ಮಾಡಿದ್ರೆ ಇನ್ನು ಮುಂದುವರಿಬೇಕು ಅನ್ನೋದನ್ನು ನಾನು ಆಶೆ ಹೇಳಿದ್ದೆ. ಅದಕ್ಕಾಗಿ ನಿಮ್ಮೆಲ್ಲರ ಸಹಕಾರ ಈ KDP ಸಭೆಯಿಂದ ಮುಂದೆ ಜಿಲ್ಲಾಧಿಕಾರಿಗಳು ಮತ್ತು ನಮ್ಮ CEO ನಡೆಸ್ಕೊಂಡು ಹೋಗಬೇಕು. ಮೊಟ್ಟ ಮೊದಲು ಈ ಒಂದು ಕಲಕ್ಟರ್ ಬಗ್ಗೆ ಅದರ ಬಗ್ಗೆ ಇರುವಂಥದ್ದು ಇಲ್ಲಿ ಉಪಕ್ರಮ ಕೈಗೊಂಡಿದ್ದು ಇಲ್ಲಿವರೆಗೆ ಆಕ್ಷನ್ ಆಗಿದ್ದು ಮತ್ತು ಇನ್ನೂ ಏನು ಆಗಬೇಕು ಅನ್ನೋದ್ರ ಬಗ್ಗೆ ಅವರು ಡೀಟೇಲ್ಸ್ ಎಲ್ಲ ಕೊಡಲಿ. ಅದ್ರ ಬಗ್ಗೆ प्रारंभि जिल्हाधिकारी डॉक्टर SB बोम्मनहळ्ळी यांनी जिल्ह्यातील पूर परिस्थितीची तसेच सरकारकडून आलेल्या अनुदानाबाबत सविस्तर माहिती दिली. ಅದರ ಜೊತೆಗೆ ಈ ಮಾಹಿತಿ ಸ್ಮಾರ್ಟ್ ಕಿರು ಪುಸ್ತಕವನ್ನು ತಮಗೆಲ್ಲರಿಗೆ ಈಗಾಗಲೇ ಸನ್ಮಾನ್ಯ ಶಾಸಕರುಗಳಿಗೆ ಪೂರೈಕೆ ಮಾಡಿದೀವಿ ಅಂತ ಬ್ರೀಫ್ ಆಗಿ ತಮಗೆ ಹೇಳ್ತೀನಿ. ಇಶ್ಯೂಸ್ ಕೂಡ ಏನಿದೆ ಅದನ್ನು ಕೂಡ ತಮ್ಮ ಜೊತೆ ಚರ್ಚೆ ಮಾಡುವಂತ ಇನ್ನು ಮುಂದೆ ನಾವೇ ಕ್ರಮ ತೆಗೆದುಕೊಳ್ಬೇಕು ಅನ್ನೋದ್ರ ಬಗ್ಗೆ ತಮ್ಮ ಸಲಹೆ ಸೂಚನೆಗಳನ್ನು ನಾವು ಖಂಡಿತವಾಗಲೂ ಗಮನದಲ್ಲಿಟ್ಟುಕೊಂಡು ಸನ್ಮಾನ್ಯ ಸರ್ಕಾರಕ್ಕೆ ಮಾಹಿತಿಯನ್ನು ಮತ್ತು ಪ್ರಸ್ತಾವನೆಯನ್ನು ಕಳಿಸಿಕೊಡ್ತೇವೆ. ತಮಗೆಲ್ಲ ಗೊತ್ತಿದೆ, ನಮಗೆ ಆಗಸ್ಟ್ ತಿಂಗಳಲ್ಲಿ ಜಿಲ್ಲೆಯ ಎಲ್ಲ 14 ತಾಲೂಕುಗಳನ್ನು ಪ್ರವಾಹ ಪೀಡಿತ ಹಾಗೂ ಅತಿವೃಷ್ಟಿ ಪೀಡಿತ ಅಂತೇಳಿ ಸರ್ಕಾರ ಘೋಷಣೆ ಮಾಡಿತು. ನಂತರ ಸೆಪ್ಟೆಂಬರ್ನಲ್ಲಿ ಖಾನಾಪುರ ಹಾಗೂ ಬೆಳಗಾವಿ ತಾಲೂಕುಗಳನ್ನು ಪ್ರವಾಹ ಪೀಡಿತ ಅಂತ ಡಿಕ್ಲೇರ್ ಮಾಡಿದೆ. ಅಕ್ಟೋಬರ್ನಲ್ಲಿ ಖಾನಾಪುರ, ಬೈಲಹೊಂಗಲ ಹಾಗೂ ಗೋಕಾಕ್ 3 ತಾಲೂಕುಗಳನ್ನು ಪ್ರವಾಹ ಪೀಡಿತ ಅಂತ ಸರ್ಕಾರ ಘೋಷಣೆ ಮಾಡಿತು. ಈ ಒಂದು ಪ್ರವಾಹದಲ್ಲಿ ತಮಗೆಲ್ಲರಿಗೂ ಗೊತ್ತಿದೆ, ನಾವು ಎಲ್ಲರೂ ಸೇರಿಕೊಂಡು ಪ್ರವಾಹದ ಈ ರಕ್ಷಣಾ ಕಾರ್ಯದಲ್ಲಿ ಎಲ್ಲರನ್ನ ರಕ್ಷಣೆ ಮಾಡಿ ಪ್ರವಾಹದ ಪರಿಹಾರ ಕಾರ್ಯಕ್ರಮಗಳನ್ನು ಕೂಡ ನಾವು ನೆರವೇರಿಸಿದ್ದೇವೆ. ಇಲ್ಲಿವರೆಗೆ ನಾವು ತಂತ್ರಾಂಶದಲ್ಲಿ ರಾಜೀವ್ ಗಾಂಧಿ ಹೌಸಿಂಗ್ ಕಾರ್ಪೊರೇಷನ್ ತಂತ್ರಾಂಶದಲ್ಲಿ 44,000 ಮನೆಗಳ ಮಾಹಿತಿಯನ್ನು ಯಾವ್ಯಾವ ಮನೆಗಳ ಮಾಹಿತಿ ದಾಖಲೆಗಳು ಸರಿ ಇದ್ದು ನಮಗೆ. ಜಿಲ್ಲೆಯ ಅತಿವೃಷ್ಟಿಮುಳೆ ಏಕೂಣ 38 ಜನಾಂಚಾ ಮೃತ್ಯು ಝಾಲಾ ಅಸೂನ್ त्यापैकी 33 जणांच्या कुटुंबियांना प्रत्येकी 5,00,000 याप्रमाणे एकूण 1,80,00,000 मदत करण्यात आली आहे. नुकसानग्रस्त विणकर बांधवांच्या कुटुंबियांना आणि 435 कुटुंबियांना मदत करण्यात आली आहे. यानंतर दक्षिण मतक्षेत्राचे आमदार अभय पाटील यांनी नगरच्या अभिवृद्धीसाठी 200 कोटी रुपये निधी मंजूर करावा अशी विनंती केली. 160 ಕಿಲೋಮೀಟರ್ ರಸ್ತೆ ನೀವು ವರದಿ ಕೊಟ್ಟಿದ್ದು ಹಿಂದಿನ CM ಅವರು ಮುಖ್ಯಮಂತ್ರಿಗಳು ಇಲ್ಲಿ ಬಂದಾಗ ನಮ್ಮ ಫ್ರಂಟ್ ರಿವ್ಯೂ ಮಾಡಿದಾಗ 163 ಕಿಲೋಮೀಟರ್ ಮಹಾನಗರ ಪಾಲಿಕೆ ವ್ಯಾಪ್ತಿಯವರೆಗೂ PWD ಪ್ಲಸ್ ಜಡಕದ ಏನು ಕೂಡಿ ಸುಮಾರು 270 ಕೋಟಿ ರೂಪಾಯಿ ನಮಗೆ ರಸ್ತೆ ರಿಪೇರಿ ಪುನರ್ನಿರ್ಮಾಣಕ್ಕೆ ಅನುದಾನ ಬೇಕಾಗಿದೆ.
ಅವಾಗ ಮುಖ್ಯಮಂತ್ರಿಯವ್ರಿಗೆ ನಾನೇನು ಹೇಳ್ತೀನಿ, ಒಂದು 270 ಕೋಟಿ ರೂಪಾಯಿ ಕೊಡ್ರಿ, ಇಲ್ಲ ಅಂತಂದ್ರೆ 125 ಕೋಟಿ ರೂಪಾಯಿ ನೀವು ಅನುದಾನ ಕೊಟ್ಟಿದ್ದೀರಿ, ಅದನ್ನು ಗೈಡ್ಲೈನ್ ಚೇಂಜ್ ಮಾಡಿ ಪ್ಲಸ್ ಕೊಡೋದ್ರಿಂದ ನಮಗೆ ಅನುದಾನ ಕೊಟ್ಟರೆ 190 ಕೋಟಿ ರೂಪಾಯಿ ನಮಗೆ ಅನುದಾನ ಬರ್ತದೆ, ಅದರಲ್ಲಿ ಕೊಡ್ರಿ ಇಲ್ಲ ಹೊಸ ಸ್ಪೆಷಲ್ ಗೇಟ್ ಕೊಡ್ರಿ ಅಂತ ಹೇಳಿ ಸರ್. ಆ ಪ್ರಕಾರ ಅವ್ರು ಹೋದ್ರು. ಆಮೇಲೆ ನಾವು ಎಲ್ಲೇ ಹೋಗ್ತಾ ಇದ್ದೀವಿ ಸರ್, ನಾವು ಹೇಳಿದ್ದು ರಿಕ್ವೆಸ್ಟ್ ಮಾಡಿ ನಾನು ಬೇಕಿಯವ್ರು, ನೀವು ಅದನ್ನು ಮೀಟಿಂಗ್ ಕ್ಯಾನ್ಸಲ್ ಮಾಡಿ ಬೆಳಗಾವಿಗೆ ಬಂದು 125 ಕೊಡೋದು, ಏನು ನಾವು ಕೊಟ್ಟಿದ್ದು ಗೈಡ್ಲೈನ್ ಚೇಂಜ್ ಮಾಡಿ ನೀವು ಫೈನಲ್ ಮಾಡಿಕೊಡ್ರಿ ಸರ್. ಆಮೇಲೆ ಪ್ರೊಸೀಡಿಂಗ್ ಮಾಡಿ ಅದನ್ನೆಲ್ಲ ಇವ್ರಿಗೆ ಹೋಗಿ ಕೊಡ್ರಿ ಸರ್. ಪ್ಲಸ್ ಮುಖ್ಯಮಂತ್ರಿಗಳು ಪ್ರೊಸೀಡಿಂಗ್ ಒಳಗೆ ಏನು ಮೆನ್ಷನ್ ಮಾಡಿದ್ರು, ಆ ಗೈಡ್ಲೈನ್ ಚೇಂಜ್ ಮಾಡೋಕ್ಕೆ ಅನುಮತಿ ಕೊಟ್ಟಿದ್ದಾರೆ ಅಂತೇಳಿ, ಅದೆಲ್ಲ ಕೊಟ್ಟು ಚೀಫ್ ಸೆಕ್ರೆಟರಿ ಕಡೆಯಿಂದ ಡಿಸೈನ್ಸ್ ಮ್ಯಾನೇಜ್ಮೆಂಟ್ ಇರ್ಬೋದು, ಚೀಫ್ ಸೆಕ್ರೆಟರಿ ಅವ್ರು ಕೊಟ್ಟು, ಪ್ಲಸ್ ಇಲ್ಲಿಂದ ಆ ಗೈಡ್ಲೈನ್ ಒಳಗೆ ಏನು SST ಫಂಡ್ ಅಂತ ಅದನ್ನು ಸುದೇ ನಾನು ಸೆಪ್ರೇಟ್ ಮಾಡ್ಕೊಂಡು ಹೋಗಿ ಎಲ್ಲ ಕೊಟ್ಟು ಬಂದು ಸರ್. ಆದರೆ ಯುಡಿದವರು ಅದನ್ನು ಬೇಕಾದ್ರೆ ಇಲ್ಲಿ ಅನುದಾನ ಬರಬಾರ್ದು, ಸರ್ಕಾರ ಕೆಟ್ಟ ಹೆಸರು ಬರ್ತದೆ. ನಾನು ವಿಶೇಷವಾಗಿ ಅದನ್ನು ಹೇಳಕ್ಕೆ ಇಚ್ಛಪಡ್ತೇನೆ, ಅಲ್ಲಿರುವಂತಹ ಪ್ರಿನ್ಸಿಪಲ್ ಸೆಕ್ರೆಟರಿ ಸೆಕ್ರೆಟರಿ ಇರ್ಬೋದು, ಅವ್ರಿಗೆ ಇವು ಕೆಲಸ ಮಾಡೋದ್ ಇಂಟ್ರೆಸ್ಟೇ ಇಲ್ಲ. ಮುಖ್ಯಮಂತ್ರಿಗಳ ಆದೇಶ, ಜಿಲ್ಲಾ ಉಸ್ತುವಾರಿ ಸಚಿವರ ಆದೇಶ, ರೊಕ್ಕದ ಆದ್ರೆ ಅದನ್ನು ಮಾಡ್ತಾ ಇಲ್ಲ. ಬರೀ ಏನೇನೋ ಕಾರಣ ಹೇಳಿಕೆ ಸರ್, 2-3 ತಿಂಗಳು ಸರ್, ಇವತ್ತಿಗೆ ರೋಡ್ ಕಂಪ್ಲೀಟ್ ಆಗಬೇಕಿತ್ತು, ನಮಗೆ ಸಿಟಿ ಒಳಗೆ ಅಡ್ಡಾಡೋ ಪರಿಸ್ಥಿತಿ ಇಲ್ಲ. ಆ ಪರಿಸ್ಥಿತಿ ಅವರು ಸರ್ಕಾರ ಹಣ ಬಿಡುಗಡೆ ಮಾಡಿದ್ದೀನಿ, ಜಿಲ್ಲಾ ಉಸ್ತುವಾರಿ ಸಚಿವರು ಮೀಟಿಂಗ್ ಮಾಡಿದ್ರೆ ಸರ್ ಒಂದು ದಿವಸ ಲೇಟ್ ಮಾಡ್ತಾರೆ, ಜಗದೀಶ್ ಶೆಟ್ಟರ್ ಸಾಹೇಬ್ ಪ್ರೊಸೀಡಿಂಗ್ ಮಾಡಿ ಕೇಸ್ ಕೊಟ್ಟಿದ್ದಾರೆ, ನಾವು ಬಾಯ್ ಹ್ಯಾಂಡ್ ತೊಗೊಂಡು ಹೋಗಿ ಕೊಟ್ಟಿದ್ದೀವಿ. ಅಷ್ಟಾದ್ರೂ ಅವ್ರು ಮಾಡ್ತಾರೆ, ನಾನು ಜಗದೀಶ್ ಶೆಟ್ಟರ್ ಸಾಹೇಬ್ ವಿನಂತಿ ಮಾಡ್ತೀನಿ, ಇಂಥ ಅಧಿಕಾರಿಗಳು ಸರ್ಕಾರಿ ಹೆಸರು ಕೆಲಸ ಅಂತಾರೆ, ಅವ್ರ ಮೇಲೆ ಕ್ರಮಕ್ಕೆ ಶಿಫಾರಸು ಮಾಡ್ತಾರೆ. ನಾನಂತೂ 30ನೇ ತಾರೀಕು ಸರ್, 3 ತಿಂಗಳಾಗಿ ಇವತ್ತು ನಾವು ಸಿಟಿ ಒಳಗೆ ಅಡ್ಡಾಡೋ ಪರಿಸ್ಥಿತಿ ಇಲ್ಲ, ಅಷ್ಟು ರೋಡ್ ಬಾಧಿಗಿದ್ದ 30ನೇ ತಾರೀಕು ನಾನು ವಿಧಾನಸೌಧದ ಮುಂದೆ ಧರಣಿ ಕೊಡ್ತೇನೆ ಅಂತ ಹೇಳಿ ನಿರ್ಣಯ ಮಾಡಿದ್ದಾರೆ ಸರ್. ಯಾಕಂದ್ರೆ ಉಸ್ತುವಾರಿ ಸಚಿವರು ಹೇಳೋದನ್ನು ಕೇಳ್ತಾ ಇಲ್ಲ, ಮುಖ್ಯಮಂತ್ರಿಗಳು ಹೇಳಿದ್ರೆ ಸರ್ಕಾರದ ಅಧಿಕಾರಿಗಳು ಬೇಕು ಅಂದ್ರೆ ಏನಾದ್ರು ಸಾಧಾರಣ ಅಣ್ಣು ಮಟ್ಟಕ್ಕೆ ಇವತ್ತು ಜನ ಮಾತಾಡೋ ಪರಿಸ್ಥಿತಿ ಆಗೈತಿ. ಈಗ ನೋಡಿದ್ರಲ್ಲ ನೀವೆಲ್ಲ ರೊಕ್ಕ ಐತಿ ಮಾಡ್ತಾ ಇಲ್ಲ, ಅದಕ್ಕೆ ಪ್ರೊಸೀಡಿಂಗ್ ನೀವು ಸುದೇಕ್ ಮಾಡಿಕೊಟ್ರು, ನಾ ಬಾ ಹ್ಯಾಂಡ್ ತೊಗೊಂಡು ಹೋದ್ರು. ಇಷ್ಟೆಲ್ಲ ಪ್ರತಿಯೊಂದು ನಾನು ಈಚ್ ಟೇಬಲ್ ಫಾಲೋಅಪ್ ಮಾಡಿದ್ರು, ಆದ್ರೂ ಮಾಡ್ತಾ ಇಲ್ಲ. ಅದಕ್ಕೆ ರಾಕೇಶ್ ಸಿಂಗ್ ಸಾಹೇಬ್ ಇಲ್ಲೇ ಅದಾರೆ ಸರ್, ನೀವು ಅಧಿಕಾರಿಗಳು ಗಮನಕ್ಕೆ ತೊಗೊಂಬರಿ, ಇಲ್ಲ 30ನೇ ತಾರೀಕು ನಾ ಏನು ಧರಣಿ ಕೂತ್ ಬಿಡ್ತಾನೆ, ನನಗೇನಂಗ ನಮಗೆ ಇಲ್ಲಿ ಅಡ್ಡಾಡೋ ಪರಿಸ್ಥಿತಿ ಇಲ್ಲ. ಸರ್ಕಾರ ಅನುದಾನ ಕೊಟ್ಟರು ಅಧಿಕಾರಿಗಳು ಕೆಲಸ ಮಾಡ್ತಾರೆ, ಮುಖ್ಯಮಂತ್ರಿ ಕೆಟ್ಟ ಹೆಸರು ತರ ಪ್ರಯತ್ನ ಮಾಡತ್ತಾರ, ಹಿಂದಿನ ಸರ್ಕಾರದ ಮನಸ್ಥಿತಿ ಒಳಗೆ ಇನ್ನೂ ಅಧಿಕಾರಿಗಳು ಕೆಲಸ ಮಾಡತ್ತಾರ, ಆ ಮನಸ್ಥಿತಿ ಹೋಗ್ಬೇಕಾಗಿದೆ ಸರ್. ದಯಮಾಡಿ ಅದ್ರ ಬಗ್ಗೆ ಜಗದೀಶ್ ಶೆಟ್ಟರ್ ಸಾಹೇಬ್ ಈಗಾಗಲೂ ಆರ್ ಅಶೋಕ್ ಮಾತಾಡಿದ್ರು, ಜನ ಹೇಳಿದೆ ಅಶೋಕ್ ಸಾಹೇಬ್ ಅವರಿಗೆ ಮಾತಾಡಿ. व्यासपीठावर केंद्रीय रेल्वे राज्यमंत्री सुरेश अंगडी, महिला आणि बालकल्याण खात्याच्या मंत्री शशिकला जोल्ले, चिकोडीचे खासदार अण्णासाहेब जोल्ले, विधान परिषदेचे मुख्य प्रतोद महांतेश कवडगिमठ, आमदार पी राजीव, जिल्हा पंचायतचे मुख्य कार्यकारी अधिकारी डॉ राजेंद्र केवी, अध्यक्षा आशा एहोळे, जिल्हा प्रभारी कार्यदर्शी राकेश सिंग, पोलीस आयुक्त BS लोकेश कुमार, जिल्हा पोलीस प्रमुख लक्ष्मण निंबर्गी आदी उपस्थित होते.